ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತು ನಾನು ನಿಮ್ಮೆಲ್ಲರ ಹತ್ರನೂ ಒಂದು ಖುಷಿ ವಿಚಾರನ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಆ ಖುಷಿಯ ವಿಚಾರ, ಉಮಾ ವ್ಲಾಗ್ಸ್ ಇನ್ ಕನ್ನಡ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ. ಇದು ಒಂದು ತುಂಬ ಖುಷಿಯಾಗಿರೋ ವಿಚಾರ. ಇಷ್ಟು ಬೇಗ ರೀಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಮಾತೇ ಬರ್ತಾ ಇಲ್ಲ ಏನು ಮಾತಾಡಬೇಕು ಅಂತ ಹೇಳಿ. ತುಂಬ ಖುಷಿಯಾಯಿತು. ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೊಂದು ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನು ಮುಂದೆ ತುಂಬ ಒಳ್ಳೆ ಒಳ್ಳೆ ವೀಡಿಯೋಸ್ನ ಮಾಡ್ತೀನಿ. ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವರು ನನ್ನ ಫಸ್ಟ್ ವೀಡಿಯೋಯಿಂದನೇ ನನಗೆ ಸಪೋರ್ಟ್ ಮಾಡಿ ಕಮೆಂಟ್ಸ್ ಎಲ್ಲ ಹಾಕಿ ಒಂದು ಒಳ್ಳೆ ವೀಡಿಯೋಸ್ನ ಕೊಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಇನ್ನೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನನಗೆ ಇತ್ತೀಚೆಗೆ ಕಮೆಂಟ್ಸ್ಗಳಲ್ಲಿ ತುಂಬ ಜನ ಮಲೇಷ್ಯಾದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ನನಗೆ ಇಲ್ಲಿಯ ಕಾಸ್ಟ್ ಆಫ್ ಲಿವಿಂಗ್ ಬಗ್ಗೆ ಆಯಿತು, ಎಜುಕೇಷನ್ ಬಗ್ಗೆ ಆಯಿತು, ಹೋಮ್ ಟೂರ್ ಆಯಿತು, ಅಪಾರ್ಟ್ಮೆಂಟ್ ಬಗ್ಗೆ ಆಯಿತು, ಆಮೇಲೆ ರೇಟ್ಸ್ ಎಲ್ಲವನ್ನು ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಕಮೆಂಟ್ಸ್ ಏನೆಲ್ಲ ಬಂದಿದೆ ಅನ್ನೋದನ್ನು ಒಂದೊಂದಾಗಿನೇ ಮಾಡ್ತಾ ಹೋಗ್ತೀನಿ. ಎಲ್ಲದ್ರ ಬಗ್ಗೆ ನೀವೆಲ್ಲ ಏನೇನು ಕೇಳಿದಿರೋ ಅದು ಎಲ್ಲದರ ಬಗ್ಗೆನೂ ನಾನು ವೀಕ್ಲಿ ಒಂದು ಅನ್ನೋಂಗೆ ತೋರಿಸ್ತಾ ಹೋಗ್ತೀನಿ ನಿಮಗೆಲ್ಲ ಮಾಡಿ ವೀಡಿಯೋಸ್ನ. ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಉಮಾ ವ್ಲಾಗ್ಸ್ ಕುಟುಂಬ ತುಂಬ ಬೇಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಯಿತು. ಇದೇ ರೀತಿ ಈ ಒಂದು ಚಾನಲ್ ತುಂಬ ಸದಸ್ಯರನ್ನ ಹೊಂದಲಿ ಅಂತ ಹೇಳ್ತಾ ಇದ್ದೀನಿ. ಈ ಫ್ಯಾಮಿಲಿ ಇನ್ನೂ ದೊಡ್ಡದಾಗಲಿ. ಇದು ನಂದೊಂದೇ ಚಾನಲ್ ಅಲ್ಲ, ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಯಿಂದನೇ ನಾನು ಇಷ್ಟು ಬೆಳೆಯೋಕ್ಕೆ ಸಾಧ್ಯ ಆಯಿತು. ಎಷ್ಟು ಕನ್ಸರ್ನ್ ತೋರಿಸ್ತಾ ಇದ್ದೀರಾ ಕಮೆಂಟ್ಸಲ್ಲೆಲ್ಲನೂ ನನಗೆ ಪದಗಳೇ ಬರ್ತಾ ಇಲ್ಲ ಇವತ್ತು ಏನು ಮಾತಾಡಬೇಕು ಅನ್ನೋದನ್ನು. ತುಂಬ ಖುಷಿಯಾಗುತ್ತೆ, ನಿಮ್ಮೆಲ್ಲರ ಕಮೆಂಟ್ಸ್ ನಾನು ಓದ್ತೀನಿ, ರಿಪ್ಲೈನೂ ಮಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲರ ಕಮೆಂಟ್ಸ್. ನಿಮ್ಮ ಕಮೆಂಟ್ಸಿಂದನೇ ನನಗೆ ಏನು ಮಾಡಬೇಕು, ಎಲ್ಲಿ ನನಗೆ ಏನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದನ್ನು ಎಲ್ಲ ನಾನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನನ್ನ ಯಾವುದೇ ಒಂದು ವಿಡಿಯೋ ಬರಲಿ, ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ನನಗೆ ಕೆಳಗೆ ಕಮೆಂಟಲ್ಲಿ ತಿಳಿಸಿದ್ರೆ ನನಗೆ ಗೊತ್ತಾಗುತ್ತೆ ಎಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕು, ಏನು ನಿಮ್ಮ ಸಜೆಷನ್ ಏನು ಅಂತ ಹೇಳಿ ನಿಮ್ಗೆ ಏನು ಅನಿಸುತ್ತೋ ಅದನ್ನೇ ನಿಮ್ಮ ಕಮೆಂಟಲ್ಲಿ ತಿಳಿಸಿ, ನನಗೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇದೇ ರೀತಿಯೇ ಇನ್ನು ಹೈ ಕ್ವಾಲಿಟಿ ವೀಡಿಯೋಸ್ನ ನಾನು ಕೊಡ್ತೀನಿ ಮುಂದೇನು. ಇನ್ನು ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿಂದ. ಇದೇ ರೀತಿಯೇ ನಿಮ್ಮ ಸಪೋರ್ಟ್ ನನಗೆ ಅತ್ಯಗತ್ಯ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸ್ನೇಹಿತರೆ, ನಿನ್ನೆನೇ ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಯಿತು. ನಾನು ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ನೈಟ್ ರೀಚ್ ಆಯಿತು. ಸೊ ಇವಾಗ ಆ ವೀಡಿಯೋನ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಫಸ್ಟ್ 1000 ಏನಿದೆ ಅಲ್ವಾ, ಯಾರೇ ಯೂಟ್ಯೂಬರ್ಸ್ಗಾಗಿರ್ಬೋದು ಅದು ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದೊಂದು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾ ಇದ್ರೂ ಅದು ಹೇಗೆ ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೇಟ್ ಮಾಡ್ತಾ ಇರ್ತಾರಲ್ಲ, ಹಂಗಾಗುತ್ತೆ. ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ ಒಂದು ಸಂತೋಷನ. ನಾನು ಅಷ್ಟೇ, ನಿನ್ನೆ ರಾತ್ರಿ ಆಗೋವರೆಗೂ ಎದ್ದಿದ್ದೆ, ಅದು ತುಂಬ ಮಧ್ಯರಾತ್ರಿ ಆಯಿತು, ಅಲ್ಲಿವರೆಗೂ ಎದ್ದಿದ್ದೆ. 1000 ನೋಡಿ ಸ್ಕ್ರೀನ್ಶಾಟ್ನ ತೊಗೊಂಡು ಮಲ್ಕೊಂಡೆ. ಅದೇನೋ ಒಂಥರ ಖುಷಿ, ಅದು ಸೆಲೆಬ್ರೇಷನ್ ಅಂತ ಏನೂ ಮಾಡಿಲ್ಲ ಇನ್ನು. ಇಷ್ಟೇ ಇವತ್ತು, ಫುಲ್ ಹ್ಯಾಪಿ ಆಯಿತು ನನಗೆ, ಅದಕ್ಕೆ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನೆಲ್ಲ ಈ ವಿಡಿಯೋಯಿಂದ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಂದು ಮಾಹಿತಿ ಇರುವಂಥ ವೀಡಿಯೋಸು ಸಿಗುತ್ತೆ, ಹಾಗೆ ಒಂದು ಕನ್ನಡದಲ್ಲೂ ತುಂಬ ಚೆನ್ನಾಗಿರೋ ವೀಡಿಯೋಸ್ ನೋಡ್ಬೋದು ನೀವು. ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲೋ, ಸಬ್ಸ್ಕ್ರೈಬ್ ಆಗಲಾರ್ದೆ ನೋಡ್ತಾ ಇದ್ರೆ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ಪ್ರತಿ ಬಾರಿ ವೀಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ನಾನು ಹೇಳುವಂಥ ಮಾಹಿತಿ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮಗೆ ಏನೇ ಅನಿಸಿರ್ಬೋದು ಆ ವಿಡಿಯೋ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಹೇಳೋಕ್ಕೇ ನಾನು ಈ ಒಂದು ವಿಡಿಯೋನ ಮಾಡಿದ್ದೆ. ಯಾರೆಲ್ಲ ನಂಗೆ ಇಷ್ಟು ದಿವಸ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಹೆಲ್ಪ್ ಮಾಡಿ, ನನ್ನ ಪ್ರತಿಯೊಂದು ವೀಡಿಯೋಸ್ಗೂ ನಿಮ್ಮದೊಂದು ಲೈಕ್, ನಿಮ್ಮದೊಂದು ಕಮೆಂಟ್ ಹಾಕಿದ್ರೋ, ಫಸ್ಟಿಂದ ಯಾರು ನನ್ನ ಜೊತೆಗಿದ್ದೀರೋ, ಹಾಗೆ ಇವಾಗ ಯಾರು ಆ್ಯಡ್ ಆಗಿದ್ದರೋ ಈ ಫ್ಯಾಮಿಲಿಗೆ, ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ನನ್ನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ. ನಮಸ್ಕಾರ.